ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಜುಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಮುಂಬರುವಂಥ ಟಿ ಇ ಟಿ ಹಾಗೂ ಶಿಕ್ಷಕರ ನೇಮಕಾತಿ ಪರೀಕ್ಷೆಗೆ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಸೂಪರ್ ಪ್ರಶ್ನೋತ್ತರಗಳನ್ನು ಅವುಗಳ ವಿಸ್ತೃತ ವಿವರಣೆಯೊಂದಿಗೆ ಅಧ್ಯಯನ ಮಾಡೋಣ ಸ್ನೇಹಿತರೆ ಈ ಪ್ರಶ್ನೆಗಳು ಮುಂಬರ್ತಕ್ಕಂಥ ಟಿ ಇ ಟಿ ಪರೀಕ್ಷೆಗೆ ಅತ್ಯಂತ ಮಹತ್ವದ್ದಾಗಿರ್ತಕ್ಕಂಥ ಪ್ರಶ್ನೆಗಳು ಅಂತ ಭಾವಿಸಿ ನಾನು ಪ್ರಮುಖವಾಗಿರ್ತಕ್ಕಂಥ ಐದು ಪ್ರಶ್ನೋತ್ತರಗಳನ್ನು ಅವುಗಳ ಸವಿಸ್ತಾರವಾಗಿರ್ತಕ್ಕಂಥ ವಿವರಣೆಯೊಂದಿಗೆ ಇವತ್ತು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ ಬನ್ನಿ ಸ್ನೇಹಿತರೆ ಹಾಗಾದರೆ ಮೊಟ್ಟ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆ ನಂಬರ್ ಒಂದು ವ್ಯಕ್ತಿಯ ಜ್ಞಾನಾತ್ಮಕ ಚಟುವಟಿಕೆಗೆ ಉದಾಹರಣೆ ಆಯ್ಕೆ ಒಂದು ವಿವೇಚನೆ ಮತ್ತು ಆಲೋಚನೆ ಆಯ್ಕೆ ಎರಡು ಹರ್ಷ ಮತ್ತು ಕೋಪ ಆಯ್ಕೆ ಮೂರು ಸಂಗೀತ ಮತ್ತು ನೃತ್ಯ ಆಯ್ಕೆ ನಾಲ್ಕು ಮೇಲಿನ ಯಾವುದೂ ಅಲ್ಲ ಸ್ನೇಹಿತರೆ ಇಲ್ಲಿ ಪ್ರಶ್ನೆ ಏನಿದೆ ಅಂತಂದರೆ ವ್ಯಕ್ತಿಯ ಜ್ಞಾನಾತ್ಮಕ ಚಟುವಟಿಕೆಗೆ ಉದಾಹರಣೆ ಯಾವುದು ಇದರ ಉತ್ತರವನ್ನು ನೋಡೋಣ ಸ್ನೇಹಿತರೆ ಇಲ್ಲಿ ಸರಿಯಾದ ಉತ್ತರ ಆಯ್ಕೆ ಒಂದು ವಿವೇಚನೆ ಮತ್ತು ಆಲೋಚನೆ ಈ ಪ್ರಶ್ನೆ ವಿವರಣೆಯನ್ನು ನೋಡೋದಾದ್ರೆ ಸ್ನೇಹಿತರೆ ವಿವೇಚನೆ ಮತ್ತು ಆಲೋಚನೆಗಳು ಮಾನಸಿಕ ಕ್ರಿಯೆಗಳಾಗಿವೆ ಇವು ಜ್ಞಾನಾತ್ಮಕ ಚಟುವಟಿಕೆಗಳು ಕೂಡ ಸ್ನೇಹಿತರೆ ಜ್ಞಾನಾತ್ಮಕ ಚಟುವಟಿಕೆಯು ಮನೋವಿಜ್ಞಾನದ ಬುದ್ಧಿಶಕ್ತಿ ಘಟಕದ ಅಡಿಯಲ್ಲಿ ಬರುವ ಅಂಶವಾಗಿದ್ದರಿಂದ ಇಲ್ಲಿ ನಾವು ಬುದ್ಧಿಶಕ್ತಿಯ ಬಗ್ಗೆ ಸಮಗ್ರವಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ ಮೊದಲು ಬುದ್ಧಿಶಕ್ತಿಯ ಅರ್ಥವನ್ನು ನೋಡೋಣ ಸ್ನೇಹಿತರೆ ಈ ಬುದ್ಧಿಶಕ್ತಿ ಅನ್ನುವಂಥ ಪದಕ್ಕೆ ಇಂಗ್ಲಿಷ್ನಲ್ಲಿ ಇಂಟೆಲಿಜೆನ್ಸ್ ಅಂತ ಕರೀತಾರೆ ಈ ಇಂಟೆಲಿಜೆನ್ಸ್ ಎಂಬ ಪದವು ಕನ್ನಡದ ಬುದ್ಧಿಶಕ್ತಿ ಎಂಬ ಪದದ ಸಮಾಧಿಯಾಗಿದೆ ಮೂಲತಃ ಈ ಇಂಟೆಲಿಜೆನ್ಸ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಇಂಟೆಲಿಜರೇ ಎಂಬ ಪದದಿಂದ ಬಂದಿದೆ ಲ್ಯಾಟಿನ್ ಭಾಷೆಯ ಇಂಟೆಲಿಜರಿ ಎಂದರೆ ಔಟ್ ಟು ಅಂಡರ್ಸ್ಟ್ಯಾಂಡ್ ಅಂದರೆ ಅರ್ಥೈಸು ಎಂದರ್ಥ ಬುದ್ಧಿಶಕ್ತಿಯು ಜ್ಞಾನಾತ್ಮಕ ಅಥವಾ ಮಾನಸಿಕ ಸಾಮರ್ಥ್ಯವಾಗಿದೆ ಸ್ನೇಹಿತರೆ ನೆನಪಿರಲಿ ಈ ಬಗ್ಗೆ ಹಿಂದಿನ ಬಾರಿ ಟಿಇಟಿ ಪರೀಕ್ಷೆಯಲ್ಲಿ ಪ್ರಶ್ನೆಯೊಂದು ಬಂದಿದೆ ಆದ್ದರಿಂದ ಬುದ್ಧಿಶಕ್ತಿಯು ಜ್ಞಾನಾತ್ಮಕ ಅಥವಾ ಮಾನಸಿಕ ಸಾಮರ್ಥ್ಯವಾಗಿದೆ ಬುದ್ಧಿಶಕ್ತಿ ಎಂಬ ಪದಕ್ಕೆ ನಾವು ಪರ್ಯಾಯವಾಗಿ ಮೇಧಾವಿ ಜ್ಞಾನವಂತ ಪ್ರತಿಭಾವಂತ ಎಂಬ ಪದಗಳನ್ನು ಬಳಸ್ತೀವಿ ಈ ಬುದ್ಧಿಶಕ್ತಿಯು ಮಾನಸಿಕ ಕ್ರಿಯೆಗಳಾಗಿರ್ತಕ್ಕಂಥ ಗ್ರಹಣ ಶಕ್ತಿ ಧಾರಣ ಸಾಮರ್ಥ್ಯ ಕಾಲ್ಪನಿಕ ಶಕ್ತಿ ಊಹಾ ಸಾಮರ್ಥ್ಯ ಅಮೂರ್ತ ಕಲ್ಪನೆ ಮಾನಸಿಕ ಚಿಂತನೆ ಹೊಸ ಹೊಸ ಆಲೋಚನೆ ಸೂಕ್ಷ್ಮತೆ ಚಿಕಿತ್ಸಕ ಸಾಮರ್ಥ್ಯ ಮುಂತಾದ ಅಂಶಗಳಿಂದ ಉತ್ಪನ್ನವಾಗಿರ್ತಕ್ಕಂಥ ಒಂದು ಅಂಶ ಇನ್ನು ಬುದ್ಧಿಶಕ್ತಿಯ ಕುರಿತಾಗಿರ್ತಕ್ಕಂಥ ವ್ಯಾಖ್ಯಾನಗಳನ್ನು ನೋಡೋದಾದರೆ ಟರ್ಮನ್ ಅವರ ಪ್ರಕಾರ ವ್ಯಕ್ತಿಯ ಅಮೂರ್ತ ಆಲೋಚನಾ ಸಾಮರ್ಥ್ಯವೇ ಬುದ್ಧಿಶಕ್ತಿ ಅಂತ ಹೇಳ್ತಾರೆ ಬುಟಿಂಗ್ ಹ್ಯಾಮ್ ಅವರ ಪ್ರಕಾರ ವ್ಯಕ್ತಿಯೊಬ್ಬನಿಗೆ ತನ್ನಲ್ಲಿರುವ ಕಲಿಯುವ ಸಾಮರ್ಥ್ಯವನ್ನೇ ಬುದ್ಧಿಶಕ್ತಿ ಅಂತ ಬುಟಿಂಗ್ ಹ್ಯಾಮ್ ಅವರು ಕರೀತಾರೆ ಇನ್ನು ಇ ಬಿ ಟಿಚ್ನರ್ ಅವರ ಪ್ರಕಾರ ಸಮುದಾಯದಲ್ಲಿ ಜೀವಿಗಳು ವಾತಾವರಣಕ್ಕೆ ಹೊಂದಿಕೊಳ್ಳುವುದನ್ನೇ ಬುದ್ಧಿಶಕ್ತಿ ಅಂತ ಕರೀತಾರೆ ಸಿರಿಲ್ ಬರ್ಟ್ ಅವರ ಪ್ರಕಾರ ವ್ಯಕ್ತಿ ಪಡೆದಿರುವ ಸ್ವಾಭಾವಿಕ ಜ್ಞಾನದ ಸಾಮರ್ಥ್ಯವೇ ಬುದ್ಧಿಶಕ್ತಿ ಅಂತ ಹೇಳ್ತಾರೆ ಸ್ನೇಹಿತರೆ ಈ ಮೇಲಿನ ನಾಲ್ಕು ವ್ಯಾಖ್ಯೆಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಬುದ್ಧಿಶಕ್ತಿ ಅನ್ನುವಂಥದ್ದು ಸುತ್ತಮುತ್ತಲಿನ ಪರಿಸರವನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಮುಂದಿನ ಕ್ರಮವನ್ನು ಕೈಗೊಳ್ಳುವಂತಹ ಒಂದು ಮೆದುಳಿನ ಶಕ್ತಿಯಾಗಿದೆ ಅಂತ ಸಾಮಾನ್ಯವಾಗಿ ನಾವು ಅರ್ಥೈಸ್ಬೋದು ಇನ್ನು ಈ ಬುದ್ಧಿ ಶಕ್ತಿಯ ಸ್ವರೂಪ ಹೇಗಿದೆ ಸ್ನೇಹಿತರೆ ಬುದ್ಧಿಶಕ್ತಿ ಅನ್ನುವಂಥದ್ದು ವಾತಾವರಣಕ್ಕೆ ಹೊಂದಿಕೊಳ್ತಕ್ಕಂಥ ಒಂದು ಪ್ರಕ್ರಿಯೆ ಆಗಿದೆ ಇಂಗ್ಲೀಷಲ್ಲಿ ಒಂದು ಮಾತು ಬರುತ್ತೆ ಫೆನ್ ಯು ಆರ್ ಇನ್ ರೋಮ್ ಬಿ ಲೈಕ್ ರೋಮನ್ ಅಂತ ಅಂದರೆ ನೀನು ರೋಮನ್ ರೋಮಣ್ಣಂತೆಯೇ ವರ್ತಿಸಬೇಕು ಅನ್ನುವಂಥದ್ದನ್ನು ಈ ವ್ಯಾಖ್ಯೆ ಪ್ರತಿನಿಧಿಸುತ್ತೆ ಅಂದರೆ ವಾತಾವರಣಕ್ಕೆ ನಾವು ಹೊಂದಿಕೊಂಡು ಸಾಗಬೇಕು ಅನ್ನುವಂಥದ್ದು ಬುದ್ಧಿಶಕ್ತಿಯ ಸ್ವರೂಪ ಇನ್ನು ಈ ಬುದ್ಧಿಶಕ್ತಿ ಅನ್ನುವಂಥದ್ದು ಹೊಸ ಸನ್ನಿವೇಶಕ್ಕೆ ಹೊಂದಿಕೊಂಡು ನಮ್ಮ ವರ್ತನೆಯಲ್ಲಿ ಪರಿವರ್ತನೆಯನ್ನು ತರುವಂಥದ್ದಾಗಿದೆ ಜೊತೆಗೆ ಉದ್ದೇಶಪೂರ್ವಕವಾಗಿರತಕ್ಕಂಥ ವರ್ತನೆಯನ್ನು ತೋರಿಸುವುದು ಈ ಬುದ್ಧಿಶಕ್ತಿಯು ಸಾಮಾಜಿಕ ಮೌಲ್ಯಗಳನ್ನು ಕೂಡ ಹೊಂದಿದೆ ಮೂರ್ತ ಮತ್ತು ಅಮೂರ್ತ ವಿಚಾರಗಳನ್ನು ಸಮಾಜದಲ್ಲಿ ವ್ಯವಹರಿಸುವಂಥ ಒಂದು ಕ್ರಿಯೆ ಬುದ್ಧಿಶಕ್ತಿಯಾಗಿದೆ ಅಲ್ಲದೆ ಬುದ್ಧಿಶಕ್ತಿ ಅನ್ನುವಂಥದ್ದು ಒಂದು ಅಮೂರ್ತ ಚಿಂತನೆಯಾಗಿದೆ ಅಲ್ಲದೆ ಮಾನಸಿಕ ಅಂಶಗಳ ಸಂಘಟನಾತ್ಮಕ ಪ್ರಕ್ರಿಯೆಯಾಗಿದೆ ಹೊಸ ಹೊಸ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸುವ ಸಾಮರ್ಥ್ಯವನ್ನು ಕೂಡ ಈ ಬುದ್ಧಿಶಕ್ತಿ ಅನ್ನುವಂಥದ್ದು ಹೊಂದಿರುತ್ತೆ ಅಂದರೆ ಈ ಬುದ್ಧಿಶಕ್ತಿಯು ವ್ಯಕ್ತಿಯೊಬ್ಬನ ಜೀವನದಲ್ಲಿ ಉಂಟಾಗುವಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸುವಂತಹ ಸಾಮರ್ಥ್ಯವನ್ನು ಕೂಡ ಹೊಂದಿದೆ ಅಲ್ಲದೆ ಬುದ್ಧಿಶಕ್ತಿಯು ಕ್ಲಿಷ್ಟತೆ ಸಂಕೀರ್ಣತೆ ಅಮೂರ್ತತೆ ಹಾಗೂ ನಾವೀಣ್ಯತೆಯ ಲಕ್ಷಣವನ್ನು ಕೂಡ ಹೊಂದಿದೆ ಇನ್ನು ಬುದ್ಧಿಶಕ್ತಿಯ ವಾದಗಳು ಸ್ನೇಹಿತರೆ ಬುದ್ಧಿಶಕ್ತಿಯು ಮಾನಸಿಕ ಸಂವೇದನಾತ್ಮಕ ಮತ್ತು ಸಾಮಾಜಿಕ ಅಂಶಗಳನ್ನು ಒಳಗೊಂಡಿದೆ ಹೀಗಾಗಿ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಯುವಲ್ಲಿ ಅಮೂರ್ತ ಚಿಂತನೆ ತಾರ್ಕಿಕ ಆಲೋಚನೆ ಅಂಶಗಳು ಒಳಗೊಂಡಿರುವುದರಿಂದ ಮನೋವಿಜ್ಞಾನಿಗಳು ಪರಿಸರದೊಂದಿಗೆ ಹೊಂದಿಕೊಳ್ಳುವ ಗುಣವನ್ನು ಬುದ್ಧಿಶಕ್ತಿಯ ಅಧ್ಯಯನ ಸಂಶೋಧನೆ ಪೂರ್ವಾನುಭವ ಸಮಾಜೀಕರಣದಂತಹ ಅಂಶಗಳಿಂದ ಬಂಧುಗಳಾಗಿದ್ದು ಇವು ಸಿದ್ಧಾಂತಗಳ ರೂಪದಲ್ಲಿ ಬುದ್ಧಿಶಕ್ತಿಯ ಬಗ್ಗೆ ಬೆಳಕನ್ನು ಚೆಲ್ಲಿವೆ ಅಲ್ಲದೆ ಇದರ ಬಗ್ಗೆ ದ್ವಂದ್ವತೆಗೆ ಪರಿಹಾರವನ್ನು ಸೂಚಿಸುತ್ತವೆ ಇಂತಹ ಸಿದ್ಧಾಂತಗಳಲ್ಲಿ ಕೆಲವು ಮುಖ್ಯವಾದ ಸಿದ್ಧಾಂತಗಳನ್ನು ನಾವೀಗ ತಿಳ್ಕೊಳ್ಳೋಣ ಸ್ನೇಹಿತರೆ ನೆನಪಿರಲಿ ಈ ಬುದ್ಧಿಶಕ್ತಿಯ ಸಿದ್ಧಾಂತಗಳ ಬಗ್ಗೆ ಟಿ ಇ ಟಿ ಪರೀಕ್ಷೆಯಲ್ಲಿ ಹಲವಾರು ಬಾರಿ ಪ್ರಶ್ನೆಗಳು ಬಂದಿವೆ ಜೊತೆಗೆ ಎಜು ಕನ್ನಡ ಈ ಬುದ್ಧಿಶಕ್ತಿಯ ಸಿದ್ಧಾಂತಗಳ ಬಗ್ಗೆ ಒಂದು ಪ್ರತ್ಯೇಕವಾಗಿರತಕ್ಕಂಥ ವಿಶೇಷ ವಿಡಿಯೋವನ್ನು ಕೂಡ ಮಾಡಿದ್ದು ಈ ಮೇಲೆ ಐ ಬಟನ್ ಕಾಣಿಸುತ್ತಲ್ಲ ಅಲ್ಲಿ ಹೋಗಿ ನೀವು ಆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಬೋದು ಜೊತೆಗೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಜು ಕನ್ನಡ ಯೂಟ್ಯೂಬ್ ಸರಣಿಯ ಟಿ ಇ ಟಿ ಪರೀಕ್ಷೆಗೆ ಉಪಯುಕ್ತವಾಗಿರ್ತಕ್ಕಂಥ ಹಲವಾರು ಸರಣಿ ವಿಡಿಯೋಗಳ ಲಿಂಕನ್ನು ಕೊಟ್ಟಿದ್ದೀನಿ ನೀವುಗಳು ಅಲ್ಲಿ ಕೂಡ ಹೋಗಿ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡಬಹುದು ಇನ್ನು ಬುದ್ಧಿಶಕ್ತಿಯ ಸಿದ್ಧಾಂತಗಳ ಬಗ್ಗೆ ಹೇಳೋದಾದರೆ ಬೀಣೆಯವರದು ಏಕಾಂಶವಾದದ ಸಿದ್ಧಾಂತ ಚಾರ್ಲಸ್ ಸ್ಪಿಯರ್ಮನ್ ಅವರದ್ದು ಅಂಶವಾದದ ಸಿದ್ಧಾಂತ ಜೆ ಪಿ ಗಿಲ್ಫರ್ಡ್ ಅವರದ್ದು ಮೂರು ಆಯಾಮದ ಸಿದ್ಧಾಂತ ಇ ಎಲ್ ಥರ್ಂಡೈಕ್ ಅವರದ್ದು ಬಹುಕಾರಕವಾದ ಸಿದ್ಧಾಂತ ರಾಬರ್ಟ್ ಸ್ಟರ್ನ್ಬರ್ಗ್ ಅವರದ್ದು ತ್ರಿಮುಖ ಸಿದ್ಧಾಂತ ಲೂಯಿಸ್ ಎಲ್ ಥರ್ಸ್ಟನ್ ಅವರದ್ದು ಸಮೂಹಕಾರಕ ಸಿದ್ಧಾಂತ ಬರ್ಟ್ ಅವರದ್ದು ಹೈರಾರ್ಕಿ ಸಿದ್ಧಾಂತ ಹಾವರ್ಡ್ ಗಾರ್ಡ್ನರ್ ಅವರದ್ದು ಬಹುಬುದ್ಧಿ ಶಕ್ತಿಯ ಸಿದ್ಧಾಂತ ಸ್ನೇಹಿತರೆ ಇವುಗಳ ಬಗ್ಗೆ ಖಂಡಿತ ಟಿ ಟಿ ಪರೀಕ್ಷೆಗಳಲ್ಲಿ ಪ್ರಶ್ನೆ ಬಂದೇ ಬರುತ್ತೆ ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟಂಥ ವಿಡಿಯೋನ ನಾವು ಈಗಾಗಲೇ ಅಪ್ಲೋಡ್ ಮಾಡಿದ್ದೀವಿ ಆ ಬಗ್ಗೆ ನೀವು ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ಆ ವಿಡಿಯೋದಲ್ಲಿ ತಿಳ್ಕೊಬೋದು ಇನ್ನು ಎರಡನೇ ಪ್ರಶ್ನೆಗೆ ಬರೋದಾದರೆ ಶೈಕ್ಷಣಿಕ ಮನೋವಿಜ್ಞಾನವು ಮೂಲತಃ ಇವುಗಳ ಬಗ್ಗೆ ಚರ್ಚಿಸುತ್ತದೆ ಆಯ್ಕೆ ಒಂದು ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಮನೋವಿಜ್ಞಾನ ಆಯ್ಕೆ ಎರಡು ಶಾಲೆಯ ಮನೋವಿಜ್ಞಾನ ಆಯ್ಕೆ ಮೂರು ವಿದ್ಯಾರ್ಥಿಗಳ ಮನೋವಿಜ್ಞಾನ ಆಯ್ಕೆ ನಾಲ್ಕು ಪಾಲಕರ ಮನೋವಿಜ್ಞಾನ ಸ್ನೇಹಿತರೆ ಇಲ್ಲಿ ಸರಿಯಾದ ಉತ್ತರ ಆಯ್ಕೆ ಒಂದು ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಮನೋವಿಜ್ಞಾನ ಇದಕ್ಕೆ ಸಂಬಂಧಪಟ್ಟಂಥ ವಿವರಣೆಯನ್ನು ನೋಡೋದಾದರೆ ಶೈಕ್ಷಣಿಕ ಮನೋವಿಜ್ಞಾನವು ಮನೋವಿಜ್ಞಾನದ ಒಂದು ಅಣ್ವೈಕ ಶಾಖೆಯಾಗಿದೆ ಸ್ನೇಹಿತರೆ ನೆನಪಿರಲಿ ಶೈಕ್ಷಣಿಕ ಮನೋವಿಜ್ಞಾನವು ಮನೋವಿಜ್ಞಾನದ ಒಂದು ಅಣ್ವಯಿಕ ಶಾಖೆಯಾಗಿದೆ ಈ ಬಗ್ಗೆ ಕೂಡ ಹಿಂದಿನ ಬಾರಿ ಟಿ ಟಿ ಪರೀಕ್ಷೆಗಳಲ್ಲಿ ಪ್ರಶ್ನೆ ಬಂದಿದೆ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನವು ಶುದ್ಧ ಮನೋವಿಜ್ಞಾನದಲ್ಲಿ ಕೈಗೊಂಡಿರತಕ್ಕಂಥ ಸಂಶೋಧನೆಗಳು ಅನ್ವೇಷಣೆಗಳು ಪ್ರಯೋಗಗಳು ಅಧ್ಯಯನಗಳನ್ನು ತನ್ನ ಕ್ಷೇತ್ರದಲ್ಲಿ ಬಳಕೆ ಮಾಡಿಕೊಂಡು ಮನೋವಿಜ್ಞಾನದಿಂದ ಅಗಾಧ ಉಪಯೋಗಗಳನ್ನು ಪಡೆದು ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಜೊತೆಗೆ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸುವಂಥ ಮನೋವಿಜ್ಞಾನದ ಒಂದು ಶಾಖೆ ಅಲ್ಲದೆ ಮನೋವಿಜ್ಞಾನದ ತತ್ವ ಸಿದ್ಧಾಂತ ನಿಯಮ ಮತ್ತು ಫಲಿತಾಂಶಗಳನ್ನು ಪ್ರಾಯೋಗಿಕವಾಗಿ ಕಂಡುಕೊಂಡು ಮನೋವೈಜ್ಞಾನಿಕ ಹಿನ್ನೆಲೆಯಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಬಳಸಿಕೊಂಡು ಮಕ್ಕಳ ಸರ್ವಾಂಗೀಣ ಶ್ರೇಯೋಭಿವೃದ್ಧಿಗಾಗಿ ಈ ಶೈಕ್ಷಣಿಕ ಮನೋವಿಜ್ಞಾನ ಅನ್ನುವಂಥದ್ದು ದುಡಿಯುತ್ತೆ ಈ ರೀತಿ ಮನೋವಿಜ್ಞಾನದ ಅಂಶಗಳನ್ನು ಶಿಕ್ಷಣಕ್ಕೆ ಅನ್ವಯ ಮಾಡಿಕೊಂಡು ಶೈಕ್ಷಣಿಕ ಉದ್ದೇಶ ಹಾಗೂ ಗುರಿ ಸಾಧನೆ ಕಾರ್ಯದಲ್ಲಿ ತೊಡಗುವ ಅಧ್ಯಯನದ ಕ್ಷೇತ್ರವನ್ನೇ ನಾವು ಮನೋವಿಜ್ಞಾನ ಅಂತ ಕರಿತೀವಿ ಈ ಶೈಕ್ಷಣಿಕ ಮನೋವಿಜ್ಞಾನ ಮನೋವಿಜ್ಞಾನದ ಒಂದು ವಿಭಾಗ ಮನೋವಿಜ್ಞಾನದ ತಿಳುವಳಿಕೆಯನ್ನು ಶಿಕ್ಷಣದಲ್ಲಿ ಹೇಗೆ ಬಳಸಬೇಕು ಎಂಬುದನ್ನು ಅಧ್ಯಯನ ಮಾಡುವುದೇ ಶೈಕ್ಷಣಿಕ ಮನೋವಿಜ್ಞಾನ ಇದು ಮನೋವಿಜ್ಞಾನದಿಂದ ಪ್ರತ್ಯೇಕವಾಗಿ ಬೆಳೆದು ಬಂದದ್ದು ಈಚೆಗೆ ಅಂದರೆ ಸಾವಿರದ ಒಂಬೈನೂರ ಮೂರರಲ್ಲಿ ಅಮೇರಿಕಾದ ಎಡ್ವರ್ಡ್ ಲೀ ಥಾರ್ಂಡೈಕ್ರವರು ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ಎಜುಕೇಷನಲ್ ಸೈಕಾಲಜಿ ಎಂಬ ಗ್ರಂಥವನ್ನು ಪ್ರಕಟ ಮಾಡ್ತಾರೆ ಈ ಗ್ರಂಥವು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಹೊಸದಾಗಿರ್ತಕ್ಕಂಥ ಒಂದು ಆಯಾಮವನ್ನು ಒದಗಿಸಿಕೊಟ್ಟಿತು ಆದ್ದರಿಂದಲೇ ಎಡ್ವರ್ಡ್ ಲೀ ಥಾರ್ಂಡೈಕ್ ಅವರನ್ನು ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ನಾವೆಲ್ಲ ಕರಿತೀವಿ ಈ ಶೈಕ್ಷಣಿಕ ಮನೋವಿಜ್ಞಾನ ಏನು ಮಾಡುತ್ತೆ ಅಂತಂದರೆ ಬೋಧನೆ ಕಲಿಕೆ ಸಮಸ್ಯೆಗಳು ಪ್ರಯೋಗಗಳು ಮಕ್ಕಳ ಮನಸ್ಸು ವಿಧಾನಗಳು ಶಾಲಾ ಪರಿಸರ ಸನ್ನಿವೇಶ ಬುದ್ಧಿಶಕ್ತಿ ಅಗತ್ಯತೆ ಸಾಮರ್ಥ್ಯಗಳು ಹೀಗೆ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದ ಹತ್ತು ಹಲವಾರು ಅಂಶಗಳ ಬಗ್ಗೆ ಮಾರ್ಗದರ್ಶನವನ್ನು ನೀಡಿ ಶೈಕ್ಷಣಿಕ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಒದಗಿಸುವಲ್ಲಿ ಈ ಶೈಕ್ಷಣಿಕ ಮನೋವಿಜ್ಞಾನ ಅನ್ನುವಂಥದ್ದು ಸಹಾಯ ಮಾಡುತ್ತೆ ಇನ್ನು ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಖ್ಯಗಳನ್ನು ನೋಡೋದಾದರೆ ಕ್ರೋ ಮತ್ತು ಕ್ರೋ ಅವರ ಪ್ರಕಾರ ವ್ಯಕ್ತಿಯ ಹುಟ್ಟಿನಿಂದ ಸಾಯುವವರೆಗೂ ಕಲಿಕೆಯ ಅನುಭವಗಳನ್ನು ವಿವರಿಸುವುದೇ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಹೇಳ್ತಾರೆ ಸಿಇ ಸ್ಕಿನ್ನರ್ ಅವರ ಪ್ರಕಾರ ಬೋಧನೆ ಮತ್ತು ಕಲಿಕೆಯೊಂದಿಗೆ ವ್ಯವಹರಿಸುವ ಮನೋವಿಜ್ಞಾನದ ಶಾಖೆಯನ್ನೇ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಕರೀತಾರೆ ಇನ್ನು ಕಾರ್ಟರ್ ವಿ ಗುಡ್ ಅವರ ಪ್ರಕಾರ ಮನೋವಿಜ್ಞಾನದ ತತ್ವಗಳನ್ನು ಶೈಕ್ಷಣಿಕ ಕ್ಷೇತ್ರಕ್ಕೆ ಅನ್ವಯ ಮಾಡಿಕೊಂಡು ಶಿಕ್ಷಣದ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಪ್ರಯತ್ನಿಸುವುದೇ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಕಾರ್ಟರ್ ವೇ ಗುಡ್ ಅವರು ಹೇಳ್ತಾರೆ ಇನ್ನು ಬಿ ಎಫ್ ಸ್ಕಿನ್ನರ್ ಅವರ ಪ್ರಕಾರ ಬೋಧನೆ ಮತ್ತು ಕಲಿಕೆಯ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥದ್ದೇ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಹೇಳ್ತಾರೆ ಸ್ನೇಹಿತರೆ ಈ ಮೇಲಿನ ಎಲ್ಲ ವಾಕ್ಯಗಳನ್ನು ಗಮನಿಸಿದಾಗ ನಮಗೆ ಸಾಮಾನ್ಯವಾಗಿ ತಿಳಿದು ಬರುವಂಥ ಅಂಶ ಏನು ಅಂತಂದರೆ ಈ ಶೈಕ್ಷಣಿಕ ಮನೋವಿಜ್ಞಾನ ಅನ್ನುವಂಥದ್ದು ಕಲಿಕೆಯ ಅನುಭವಗಳನ್ನು ಅಂದರೆ ಬೋಧನೆ ಮತ್ತು ಕಲಿಕೆಯ ಬಗ್ಗೆ ವ್ಯವಹರಿಸತಕ್ಕಂಥ ಒಂದು ಮನೋವಿಜ್ಞಾನದ ಶಾಖೆಯಾಗಿದೆ ಅಲ್ಲದೆ ಶೈಕ್ಷಣಿಕ ಕ್ಷೇತ್ರಕ್ಕೆ ಮನೋವಿಜ್ಞಾನದ ತತ್ವಗಳನ್ನು ಅನ್ವಯ ಮಾಡಿಕೊಂಡು ಶಿಕ್ಷಣದ ಸಮಸ್ಯೆಗಳನ್ನು ಪರಿಹಾರ ಮಾಡತಕ್ಕಂಥ ಒಂದು ಮನೋವಿಜ್ಞಾನದ ಶಾಖೆಯೇ ಶೈಕ್ಷಣಿಕ ಮನೋವಿಜ್ಞಾನ ಸ್ನೇಹಿತರೆ ನೆನಪಿರಲಿ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ನಾವು ಥಾರಂಡೈಕ್ ಅವರನ್ನು ಕರಿತೀವಿ ಥಾರಂಡೈಕ್ ಅವರು ಸಾವಿರದ ಒಂಬೈನೂರ ಮೂರರಲ್ಲಿ ಪ್ರಕಟಿಸಿರ್ತಕ್ಕಂಥ ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ಎಜುಕೇಷನಲ್ ಸೈಕಾಲಜಿ ಅನ್ನುವಂಥ ಗ್ರಂಥ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಆಯಾಮವನ್ನು ತಂದುಕೊಟ್ಟಿತು ಆದ್ದರಿಂದಲೇ ಅಮೆರಿಕದ ಮನೋವಿಜ್ಞಾನಿಯಾಗಿರ್ತಕ್ಕಂಥ ಎಡ್ವರ್ಡ್ ಲೀ ಅವರನ್ನು ನಾವು ಏನಂತ ಕರಿತೀವಿ ಅಂತಂದರೆ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಕರಿತೀವಿ ಥರಂಡೈಕ್ ಅವರ ಪ್ರಯತ್ನ ಪ್ರಮಾದ ಕಲಿಕೆಯ ಬಗ್ಗೆ ಎಜುಟ್ಯೂಬ್ ಕನ್ನಡ ಈಗಾಗಲೇ ವಿಡಿಯೋ ಒಂದನ್ನು ಮಾಡಿದೆ ಆ ವಿಡಿಯೋನ ಮೇಲೆ ಕಾಣಿಸುವಂಥ ಐ ಬಟನ್ನಲ್ಲಿ ತಾವು ಪಡೀಬಹುದು ಜೊತೆಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ತಾರಂಡಾಯ್ಕ್ ಅವರ ಪ್ರಯತ್ನ ಪ್ರಮಾದ ಕಲಿಕೆಯ ಸಿದ್ಧಾಂತದ ಬಗ್ಗೆ ವಿಡಿಯೋ ಇದೆ ನೀವು ಅದನ್ನು ಕೂಡ ನೋಡಬಹುದು ಪ್ರಶ್ನೆ ನಂಬರ್ ಮೂರು ಪರಿಸರಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತಿಯ ಚಟುವಟಿಕೆಗಳ ವೈಜ್ಞಾನಿಕ ಅಧ್ಯಯನವೇ ಮನೋವಿಜ್ಞಾನ ಎಂದ ಮನೋವಿಜ್ಞಾನಿ ಯಾರು ಆಯ್ಕೆ ಒಂದು ಗ್ಯಾರೆಟ್ ಆಯ್ಕೆ ಎರಡು ಕ್ರೋ ಮತ್ತು ಕ್ರೋ ಆಯ್ಕೆ ಮೂರು ವುಡ್ವರ್ತ್ ಆಯ್ಕೆ ನಾಲ್ಕು ಮ್ಯಾಕ್ ಡ್ಯೂಗಲ್ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ವುಡ್ವರ್ತ್ ಪರಿಸರಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತಿಯ ಚಟುವಟಿಕೆಗಳ ವೈಜ್ಞಾನಿಕ ಅಧ್ಯಯನವೇ ಮನೋವಿಜ್ಞಾನ ಅಂತ ಕರೆದವರು ವುಡ್ವರ್ತ್ ಅವರು ನಾವು ಈ ವ್ಯಾಖ್ಯೆಯನ್ನು ನೋಡೋದಕ್ಕಿಂತ ಮುಂಚೆ ಮನೋವಿಜ್ಞಾನ ಅಂದರೆ ಏನು ಅನ್ನುವಂಥದ್ದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳ್ಕೊಂಬಿಡೋಣ ಸ್ನೇಹಿತರೆ ಮನೋವಿಜ್ಞಾನ ಎಂಬ ಪದವು ಇಂಗ್ಲೀಷ್ನ ಸೈಕಾಲಜಿ ಎಂಬ ಪದದ ಕನ್ನಡ ಸಂವಾದಿಯಾಗಿದ್ದು ಮೂಲತಃ ಈ ಸೈಕಾಲಜಿ ಅನ್ನುವಂಥ ಪದ ಗ್ರೀಕ್ ಭಾಷೆಯ ಸೈಕೆ ಮತ್ತು ಲೋಗೋಸ್ ಎಂಬ ಪದಗಳಿಂದ ಬಂದಿದೆ ಇಲ್ಲಿ ಸೈಕೆ ಅಂತಂದರೆ ಆತ್ಮ ಹಾಗೂ ಲೋಗೋಸಿ ಅಂದರೆ ಅಧ್ಯಯನ ಎಂದರ್ಥ ಹೀಗಾಗಿ ಮೂಲತಃ ಮನೋವಿಜ್ಞಾನ ಅಂತಂದರೆ ಆತ್ಮದ ಅಧ್ಯಯನ ಎಂದಾಗಿತ್ತು ಮುಂದೆ ಆತ್ಮವನ್ನು ಕಳೆದುಕೊಂಡು ನಂತರ ಮನಸ್ಸನ್ನು ಕಳೆದುಕೊಂಡಿತು ಅನಂತರ ಪ್ರಜ್ಞೆಯನ್ನು ಕಳೆದುಕೊಂಡು ಸದ್ಯ ಮನೋವಿಜ್ಞಾನವು ವರ್ತನೆಯ ಅಧ್ಯಯನವಾಗಿದೆ ಸ್ನೇಹಿತರೆ ಮನೋವಿಜ್ಞಾನವನ್ನು ಪ್ರಜ್ಞೆಯ ಅಧ್ಯಯನ ಅಂತ ಹೇಳಿದವರು ವಿಲ್ ಹೆಲ್ಮ್ ಊಂಟ್ ಅವರು ಅಲ್ಲದೆ ಮನೋವಿಜ್ಞಾನವನ್ನು ವರ್ತನೆಯ ಅಧ್ಯಯನ ಅಂತ ಹೇಳಿದವರು ಜೆ ಬಿ ವ್ಯಾಟ್ಸನ್ ಅವರು ಇದು ನಿಮಗೆ ನೆನಪಿರಲಿ ಪರೀಕ್ಷೆಗಳಲ್ಲಿ ಕೇಳಬಹುದು ಮನೋವಿಜ್ಞಾನವನ್ನು ಪ್ರಜ್ಞಾವಸ್ಥೆಯ ಅಧ್ಯಯನ ಅಂತ ಕರೆದವರು ಯಾರು ಅಂತಂದರೆ ವಿಲ್ ಹೆಲ್ಮ್ ಊಂಟ್ ಅವರು ಜೊತೆಗೆ ಮನೋವಿಜ್ಞಾನವನ್ನು ವರ್ತನೆ ಅಧ್ಯಯನ ಅಂತ ಕರೆದವರು ಯಾರು ಅಂತಂದರೆ ಜೆ ಬಿ ವ್ಯಾಟ್ಸನ್ ಅವರು ಜೆ ಬಿ ವ್ಯಾಟ್ಸನ್ ಅವರನ್ನು ನಾವು ವರ್ತನಾವಾದದ ಪಿತಾಮಹ ಅಂತ ಕೂಡ ಕರಿತೀವಿ ಈ ಬಗ್ಗೆ ಕೂಡ ಪ್ರಶ್ನೆ ಬರಬಹುದು ಇನ್ನು ಮನೋವಿಜ್ಞಾನದ ವ್ಯಾಖ್ಯೆಗಳನ್ನು ನೋಡೋದಾದರೆ ಇಲ್ಲಿ ಇಲ್ಲಿ ನಾವು ಆಯ್ಕೆಗಳಲ್ಲಿ ನೋಡಿದ್ದೀವಿ ಗ್ಯಾರೆಟ್ ಅವರು ಮನೋವಿಜ್ಞಾನ ಅಂದರೆ ಏನು ಹೇಳ್ತಾರೆ ಕ್ರೋ ಮತ್ತು ಕ್ರೋ ಅವರು ಮನೋವಿಜ್ಞಾನಕ್ಕೆ ಏನು ವ್ಯಾಖ್ಯೆಯನ್ನು ಕೊಟ್ಟಿದ್ದಾರೆ ಅಲ್ಲದೆ ವುಡ್ವರ್ತ್ ಅವರು ಮನೋವಿಜ್ಞಾನಕ್ಕೆ ಏನು ವ್ಯಾಖ್ಯೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಮ್ಯಾಕ್ ಡ್ಯೂಗಲ್ ಅವರು ಏನು ಮನೋವಿಜ್ಞಾನದ ವ್ಯಾಖ್ಯಾನ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡೋಣ ಸ್ನೇಹಿತರೆ ಮನೋವಿಜ್ಞಾನದ ವ್ಯಾಖ್ಯೆಗಳು ವಿಲಿಯಂ ಜೇಮ್ಸ್ ಅವರ ಪ್ರಕಾರ ಪ್ರಜ್ಞಾವಸ್ಥೆಯ ನಿರೂಪಣೆ ಮತ್ತು ವಿವರಣೆಯೇ ಮನೋವಿಜ್ಞಾನ ಅಂತವ್ರು ಹೇಳ್ತಾರೆ ಇನ್ನು ವುಡ್ವರ್ತ್ ಅವರ ಪ್ರಕಾರ ವ್ಯಕ್ತಿಯ ಚಟುವಟಿಕೆಗಳನ್ನು ಪರಿಸರದೊಂದಿಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥದ್ದೇ ಮನೋವಿಜ್ಞಾನ ಅಂತ ಕರೀತಾರೆ ಇಲ್ಲಿ ಪ್ರಶ್ನೆ ಬಂದಿರೋದು ಇದೆ ವ್ಯಕ್ತಿಯ ಚಟುವಟಿಕೆಗಳನ್ನು ಪರಿಸರದೊಂದಿಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದನ್ನೇ ಮನೋವಿಜ್ಞಾನ ಎಂದು ಕರೆದ ಮನೋವಿಜ್ಞಾನಿ ಯಾರು ಅಂತ ಪ್ರಶ್ನೆ ಬಂದಿದೆ ಗುಡ್ವರ್ತ್ ಅವರ ಪ್ರಕಾರ ವ್ಯಕ್ತಿಯೊಬ್ಬನ ಚಟುವಟಿಕೆಗಳನ್ನು ಪರಿಸರದೊಂದಿಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥದ್ದನ್ನೇ ಮನೋವಿಜ್ಞಾನ ಅಂತ ಅವರು ಕರೀತಾರೆ ಈ ವ್ಯಾಟ್ಸನ್ ಅವರ ಪ್ರಕಾರ ವರ್ತನೆಯ ಧನಾತ್ಮಕ ವಿಜ್ಞಾನವೇ ಮನೋವಿಜ್ಞಾನ ಅಂತವ್ರು ಹೇಳ್ತಾರೆ ಕ್ರೋ ಮತ್ತು ಕ್ರೋ ಅವರ ಪ್ರಕಾರ ಮಾನವನ ವರ್ತನೆ ಮತ್ತು ಅವುಗಳ ಸಂಬಂಧವನ್ನು ಅಧ್ಯಯನ ಮಾಡುವಂಥದ್ದೇ ಮನೋವಿಜ್ಞಾನ ಅಂತವ್ರು ಕರೀತಾರೆ ಜೊತೆಗೆ ಮ್ಯಾಕ್ ಡ್ಯೂಗಲ್ ಅವರು ಆರೋಗ್ಯಕರ ವ್ಯಕ್ತಿಯ ವರ್ತನೆಯಲ್ಲಿ ಮಾನಸಿಕ ಕಾರ್ಯಗಳನ್ನು ಬಾಹ್ಯ ಚಟುವಟಿಕೆಗಳ ಮೂಲಕ ಅಧ್ಯಯನ ಮಾಡುವಂಥದ್ದೇ ಮನೋವಿಜ್ಞಾನ ಅಂತ ಹೇಳ್ತಾರೆ ಅಂದರೆ ಮ್ಯಾಕ್ ಡ್ಯೂಗಲ್ ಅವರ ಪ್ರಕಾರ ಆರೋಗ್ಯಕರವಾಗಿರ್ತಕ್ಕಂಥ ವ್ಯಕ್ತಿಯೊಬ್ಬನ ವರ್ತನೆಯಲ್ಲಿ ಮಾನಸಿಕ ಕಾರ್ಯಗಳನ್ನು ಆತನ ಬಾಹ್ಯ ಚಟುವಟಿಕೆಗಳಿಂದ ಅಧ್ಯಯನ ಮಾಡುವಂಥದ್ದನ್ನೇ ಮನೋವಿಜ್ಞಾನ ಅಂತ ಕರೀತಾರೆ ಇನ್ನು ಗ್ಯಾರೆಟ್ ಅವರ ಪ್ರಕಾರ ವ್ಯಕ್ತಿಯ ಬೌದ್ಧಿಕ ಭೌತಿಕ ಹಾಗೂ ಸಾಮಾನ್ಯ ಮತ್ತು ಅಪಸಾಮಾನ್ಯ ಸ್ಥಿತಿಯಲ್ಲಿನ ವರ್ತನೆಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದೇ ಮನೋವಿಜ್ಞಾನ ಅಂತ ಕರೀತಾರೆ ಅಂದರೆ ಗ್ಯಾರೆಟ್ ಅವರು ಏನು ಹೇಳ್ತಾರೆ ಅಂತಂದರೆ ವ್ಯಕ್ತಿಯೊಬ್ಬನ ಬೌದ್ಧಿಕ ಅಂದರೆ ಮಾನಸಿಕ ಭೌತಿಕ ಅಂತಂದರೆ ಶಾರೀರಿಕ ಹಾಗೂ ಸಾಮಾನ್ಯ ಮತ್ತು ಅಪಸಾಮಾನ್ಯ ಸ್ಥಿತಿಯಲ್ಲಿನ ವರ್ತನೆಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥದ್ದನ್ನೇ ಮನೋವಿಜ್ಞಾನ ಅಂತ ಕರೀತಾರೆ ಜೆ ಬಿ ವ್ಯಾಟ್ಸನ್ ಅವರ ಪ್ರಕಾರ ಜೀವಿಯ ವರ್ತನೆಯನ್ನು ಹಾಗೂ ಪ್ರವೃತ್ತಿಯನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದೇ ಮನೋವಿಜ್ಞಾನ ಅಂತ ಹೇಳ್ತಾರೆ ಸ್ನೇಹಿತರೆ ಈ ಜೆ ಬಿ ವ್ಯಾಟ್ಸನ್ ಅವರನ್ನು ವರ್ತನಾವಾದದ ಪಿತಾಮಹ ಅಂತ ಕೂಡ ಕರೀತಾರೆ ಮೊಟ್ಟ ಮೊದಲು ಮನೋವಿಜ್ಞಾನವನ್ನು ವರ್ತನೆಯ ಅಧ್ಯಯನ ಅಂತ ಹೇಳಿದವರು ಜೆ ಬಿ ವ್ಯಾಟ್ಸನ್ ಅವರು ಇನ್ನು ಮಾರ್ಗನ್ ಅವರ ಪ್ರಕಾರ ಮನುಷ್ಯನ ಸಮಸ್ಯೆಗಳ ವೈಜ್ಞಾನಿಕ ಅಧ್ಯಯನವೇ ಮನೋವಿಜ್ಞಾನ ಅಂತ ಅವರು ಹೇಳ್ತಾರೆ ಇ ಜಿ ಬೋರಿಂಗ್ ಅವರ ಪ್ರಕಾರ ಮನುಷ್ಯನ ಸ್ವಭಾವದ ಸ್ವಾಭಾವಿಕ ಅಧ್ಯಯನವೇ ಮನೋವಿಜ್ಞಾನ ಅಂತ ಇ ಜಿ ಬೋರಿಂಗ್ ಅವ್ರು ಹೇಳ್ತಾರೆ ಇನ್ನು ಜಾನ್ ಡ್ಯೂಯಿ ಅವರ ಪ್ರಕಾರ ಈ ಹೇಳಿಕೆ ಬಹಳಷ್ಟು ಹಳೆಯದು ಅಂತ ಅನಿಸುತ್ತೆ ಆದರೂ ಕೂಡ ಕೆಲವೊಂದು ಬಾರಿ ಪರೀಕ್ಷೆಗಳಲ್ಲಿ ಜಾನ್ ಡ್ಯೂಯಿ ಅವರ ಮನೋವಿಜ್ಞಾನದ ಹೇಳಿಕೆಯನ್ನು ಕೇಳ್ಬೋದು ಜಾನ್ ಅವರ ಪ್ರಕಾರ ಆತ್ಮದ ಪ್ರಕ್ರಿಯೆಯ ವೈಜ್ಞಾನಿಕ ನಿರೂಪಣೆಯೇ ಮನೋವಿಜ್ಞಾನ ಅಂತ ಹೇಳ್ತಾರೆ ಸ್ನೇಹಿತರೆ ನಿಮಗೆಲ್ಲ ನೆನಪಿರಲಿ ಮನೋವಿಜ್ಞಾನದ ಪಿತಾಮಹ ಅಂತ ಸಿಗ್ಮಂಡ್ ಫ್ರೈಡ್ ಅವರನ್ನು ಕರೀತಾರೆ ಪ್ರಶ್ನೆ ನಂಬರ್ ನಾಲ್ಕು ವ್ಯಕ್ತಿ ಸಮಾಜದಲ್ಲಿ ವರ್ತಿಸುವ ರೀತಿ ನೀತಿ ಹಾಗೂ ಜನರ ನಡುವಿನ ಸಂಬಂಧಗಳನ್ನು ಅಧ್ಯಯನ ಮಾಡುವ ಮನೋವಿಜ್ಞಾನದ ಶಾಖೆಯೇ ಆಯ್ಕೆ ಒಂದು ಸಾಮಾನ್ಯ ಮನೋವಿಜ್ಞಾನ ಆಯ್ಕೆ ಎರಡು ಆರ್ಥಿಕ ಮನೋವಿಜ್ಞಾನ ಆಯ್ಕೆ ಮೂರು ವರ್ತನಾ ಮನೋವಿಜ್ಞಾನ ಆಯ್ಕೆ ನಾಲ್ಕು ಸಾಮಾಜಿಕ ಮನೋವಿಜ್ಞಾನ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಆಯ್ಕೆ ನಾಲ್ಕು ಸಾಮಾಜಿಕ ಮನೋವಿಜ್ಞಾನ ಅಂದರೆ ವ್ಯಕ್ತಿ ಸಮಾಜದಲ್ಲಿ ವರ್ತಿಸುವ ರೀತಿ ನೀತಿ ಹಾಗೂ ಆತ ಜನರ ನಡುವೆ ಯಾವ ರೀತಿಯ ಸಂಬಂಧಗಳನ್ನು ಹೊಂದಿದ್ದಾನೆ ಅನ್ನುವಂಥದ್ದನ್ನು ಅಧ್ಯಯನ ಮಾಡುವ ಮನೋವಿಜ್ಞಾನದ ಶಾಖೆಯನ್ನೇ ನಾವು ಸಾಮಾಜಿಕ ಮನೋವಿಜ್ಞಾನ ಅಂತ ಕರಿತೀವಿ ಇದಕ್ಕೆ ಸಂಬಂಧಪಟ್ಟಂಥ ವಿವರಣೆಯನ್ನು ನೋಡೋದಾದರೆ ಸಾಮಾಜಿಕ ಮನೋವಿಜ್ಞಾನ ಸೋಷಿಯಲ್ ಸೈಕಾಲಜಿ ಅಂತ ಕರಿತೀವಿ ಸ್ನೇಹಿತರೆ ನಿಮಗೆ ನೆನಪಿರಲಿ ಸಮಾಜಶಾಸ್ತ್ರದ ಪಿತಾಮಹ ಯಾರು ಅಂತಂದರೆ ಆಗಸ್ಟ್ ಕೋಮ್ಟ್ ಅವರು ಇನ್ನು ಗ್ರೀಕ್ನ ತತ್ವಜ್ಞಾನಿ ರಾಜ್ಯಶಾಸ್ತ್ರ ಹಾಗೂ ಜೀವಶಾಸ್ತ್ರದ ಪಿತಾಮಹ ಎನಿಸಿರ್ತಕ್ಕಂಥ ಅರಿಸ್ಟಾಟಲ್ ಅವರು ಒಂದು ಮಾತನ್ನು ಹೇಳ್ತಾರೆ ಅದೇನು ಅಂತಂದರೆ ಮ್ಯಾನ್ ಈಸ್ ಬೈ ನೇಚರ್ ಅ ಸೋಷಿಯಲ್ ಆ್ಯನಿಮಲ್ ಅಂತ ಅಂದರೆ ಮನುಷ್ಯ ಸಮಾಜದಲ್ಲಿ ಬೆಳೀತಿರ್ತಕ್ಕಂಥ ಒಂದು ಕೂಸು ಆತನು ಸಮಾಜದಲ್ಲಿ ಮಾತ್ರ ವಾಸಿಸಲಿಕ್ಕೆ ಸಾಧ್ಯ ಒಂದು ವೇಳೆ ಅವನು ಸಮಾಜದಲ್ಲಿ ವಾಸಿಸದಿದ್ದರೆ ಆತ ದೇವರಾಗಿರಬೇಕು ಇಲ್ಲ ದೆವ್ವ ಆಗಿರಬೇಕು ಸಮಾಜವು ಮಾನವನ ಪ್ರತಿಯೊಂದು ಬೇಡಿಕೆಗಳನ್ನು ಪೂರೈಸುತ್ತೆ ಮಾನವ ಹೀಗೆ ಸಮಾಜದಲ್ಲಿ ಬೆಳೆಯುತ್ತಿರುವಾಗ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಆಗ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸುವಂಥದ್ದೇ ಸಾಮಾಜಿಕ ಮನೋವಿಜ್ಞಾನ ಸ್ನೇಹಿತರ ನೆನಪಿರಲಿ ಮಾನವ ಸಮಾಜದಲ್ಲಿ ಬೆಳೆಯುತ್ತಿರುವಾಗ ಆತ ಎದುರಿಸುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸುವಂಥದ್ದೇ ಸಾಮಾಜಿಕ ಮನೋವಿಜ್ಞಾನ ಸಾಮಾಜಿಕ ಮನೋವಿಜ್ಞಾನವು ಸುಸಂಸ್ಕೃತ ಸಮಾಜದ ಸಾಮಾಜಿಕರಣದ ಅರಿವನ್ನು ಮೂಡಿಸಿ ಪರಸ್ಪರ ಜನರಲ್ಲಿ ಅನ್ಯೋನ್ಯತೆಯ ಮನೋಭಾವನೆ ಮೂಡುವಂತೆ ಮಾಡುತ್ತೆ ಕೆಲವು ಸಂದರ್ಭಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ರ ಬಗ್ಗೆ ಜನರಲ್ಲಿ ಅರಿವನ್ನು ಮೂಡಿಸಿ ತಪ್ಪುಗಳು ನಡೆದಾಗ ಮಾನವರನ್ನು ಎಚ್ಚರಿಸುವಂಥ ಕೆಲಸವನ್ನು ಕೂಡ ಸಾಮಾಜಿಕ ಮನೋವಿಜ್ಞಾನ ಅನ್ನುವಂಥದ್ದು ಮಾಡುತ್ತೆ ಅಲ್ಲದೆ ಸಮಾಜದಲ್ಲಿರ್ತಕ್ಕಂಥ ಸಮೂಹ ಸಂಚಲನ ಗುಂಪುಗಾರಿಕೆಯ ಮನಸ್ಥಿತಿ ವಿಧ್ವಂಸಕ ಕೃತ್ಯಗಳಿಂದ ಸಮಾಜಕ್ಕೆ ಆಗುವಂತಹ ತೊಂದರೆಗಳು ಮುಂತಾದ ಅಂಶಗಳ ಮೇಲೆ ಸಾಮಾಜಿಕ ಮನೋವಿಜ್ಞಾನವು ಬೆಳಕನ್ನು ಚೆಲ್ಲುತ್ತೆ ಪ್ರಶ್ನೆ ನಂಬರ್ ಐದು ವಿದ್ಯಾರ್ಥಿಗಳು ಕೇಳುವ ಪ್ರಶ್ನೆಗಳಿಗೆ ಶಿಕ್ಷಕರಿಗೆ ಉತ್ತರ ಗೊತ್ತಿಲ್ಲದೇ ಇರುವಾಗ ಶಿಕ್ಷಕರು ಆಯ್ಕೆ ಒಂದು ತಪ್ಪು ಉತ್ತರವನ್ನು ನೀಡುವುದು ಆಯ್ಕೆ ಎರಡು ಪ್ರಶ್ನೆಯೇ ತಪ್ಪಿದೆ ಎಂದು ನಿರಾಕರಿಸುವುದು ಆಯ್ಕೆ ಮೂರು ತನ್ನ ವೈಫಲ್ಯಕ್ಕೆ ನಾಚಿಕೆ ಪಟ್ಟುಕೊಳ್ಳುವುದು ಆಯ್ಕೆ ನಾಲ್ಕು ಬೇರೊಬ್ಬರಿಂದ ಮಾಹಿತಿ ಪಡೆದು ನಂತರ ವಿದ್ಯಾರ್ಥಿಗೆ ತಿಳಿಸುವುದು ಸ್ನೇಹಿತರೆ ಇಲ್ಲಿ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಬೇರೊಬ್ಬರಿಂದ ಮಾಹಿತಿಯನ್ನು ಪಡೆದು ನಂತರ ವಿದ್ಯಾರ್ಥಿಗಳಿಗೆ ತಿಳಿಸುವುದು ಸ್ನೇಹಿತರು ಇದಕ್ಕೆ ಸಂಬಂಧಪಟ್ಟಂಥ ವಿವರಣೆಯನ್ನು ನೋಡೋದಾದರೆ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಹಳ ಇಲ್ಲ ಇದ್ದು ಬಲವಿಲ್ಲ ಎಂಬ ಸರ್ವಜ್ಞನ ವಚನದಂತೆ ಎಲ್ಲ ಬಲ್ಲವರು ಈ ಭೂಮಿಯ ಮೇಲೆ ಯಾರೂ ಇಲ್ಲ ಆದ್ದರಿಂದ ಶಿಕ್ಷಕರಿಗೂ ಕೂಡ ಕೆಲವೊಂದು ಅಂಶಗಳು ತಿಳಿದಿರೋದಿಲ್ಲ ಶಾಲಾ ಹಂತದ ಮಕ್ಕಳು ಸಹಜವಾಗಿಯೇ ಕುತೂಹಲಿಗಳಾಗಿರೋದರಿಂದ ತಮ್ಮಲ್ಲಿ ಮೂಡಿದ ಸಂಶಯ ಹಾಗೂ ಗೊಂದಲಗಳಿಂದಾಗಿ ಅವರು ಶಿಕ್ಷಕರನ್ನ ಸಹಜವಾಗಿಯೇ ಪ್ರಶ್ನಿಸುವ ಮನೋಭಾವವನ್ನು ಹೊಂದಿದವರಾಗಿರ್ತಾರೆ ವಿದ್ಯಾರ್ಥಿಗಳು ಕೇಳಿದ ಪ್ರಶ್ನೆಗಳಿಗೆ ಶಿಕ್ಷಕರಿಗೆ ಉತ್ತರ ಗೊತ್ತಿಲ್ಲದೆ ಇದ್ದಾಗ ಶಿಕ್ಷಕರು ಮಕ್ಕಳೆದುರು ಅಪಮಾನ ಆಗುತ್ತೆ ಅಂತ ಭಾವಿಸಿ ತಪ್ಪು ಮಾಹಿತಿಯನ್ನು ನೀಡಬಾರ್ದು ಸ್ನೇಹಿತರು ಈ ಬಗ್ಗೆ ಒಂದು ಸಣ್ಣ ಕಥೆಯನ್ನು ನಾನು ತಮ್ಮೊಂದೆ ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತೀನಿ ಅಬ್ದುಲ್ ಕಲಾಂ ಅವರು ಚಿಕ್ಕವರಿದ್ದಾಗ ತಮ್ಮ ಶಿಕ್ಷಕರೊಂದಿಗೆ ರಾಮೇಶ್ವರದ ಕಡಲ ತೀರದಲ್ಲಿ ಒಂದು ಸಂಜೆ ಕೂತಿರ್ತಾರೆ ದೂರದಲ್ಲಿ ವಿಮಾನ ಒಂದು ಹಾರಿ ಹೋಗುವಂಥದ್ದನ್ನು ಅವರು ನೋಡ್ತಾರೆ ಆಗ ಅಬ್ದುಲ್ ಕಲಾಂ ಅವರು ತಮ್ಮ ಗುರುಗಳನ್ನ ಕೇಳ್ತಾರೆ ಗುರುಗಳೇ ನೀವು ವಿಮಾನವನ್ನು ನೋಡಿದ್ದೀರಾ ಅಂತ ಸ್ನೇಹಿತರೆ ಅಬ್ದುಲ್ ಕಲಾಂ ಅವರ ಗುರುಗಳ ಜಾಗದಲ್ಲಿ ಬೇರೊಬ್ಬ ಸಾಮಾನ್ಯ ವ್ಯಕ್ತಿ ಯಾರಾದರೂ ಇದ್ದರು ಅಂತಂದರೆ ಏನು ಹೇಳ್ತಿದ್ರು ಹೇಳಿ ಈ ಹುಡುಗನ ಮುಂದೆ ನನಗೆ ಅಪಮಾನ ಆಗುತ್ತೆ ಅಂತ ಏ ಇಲ್ಲಪ್ಪ ನಾನು ಅದನ್ನು ಬರೀ ನೋಡೋದಷ್ಟೇ ಅಲ್ಲ ಅದರಲ್ಲಿ ಕೂತ್ಕೊಂಡು ಪ್ರಯಾಣ ಕೂಡ ಮಾಡಿದ್ದೀನಿ ಅಂತ ಹೇಳ್ತಿದ್ರು ಅಬ್ದುಲ್ ಕಲಾಂ ಅವ್ರ ಗುರುಗಳು ಹೇಳಿದ್ರಂತೆ ಇಲ್ಲ ಮಗು ನಾ ಅದನ್ನು ನೋಡಿಲ್ಲ ಆದರೆ ನೀನು ಏನು ಮಾಡಬೇಕು ಅಂತಂದರೆ ಆ ವಿಮಾನದಲ್ಲಿ ತಿರುಗಾಡುವಂಥ ಸಾಧನೆಯನ್ನು ಮಾಡಬೇಕು ಅಂತ ಹೇಳಿದ್ರಂತೆ ಸ್ನೇಹಿತರೆ ನಾವು ಹೇಳೋದು ಇಷ್ಟೇ ವಿದ್ಯಾರ್ಥಿಗಳು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಒಂದು ವೇಳೆ ನಮಗೆ ಉತ್ತರ ಗೊತ್ತಿಲ್ಲದೆ ಇದ್ದಾಗ ನಾವು ಏನು ಮಾಡಬಾರ್ದು ಅಂತಂದರೆ ಮಕ್ಕಳೆದ್ರೂ ನಮಗೆ ಅಪಮಾನ ಆಗುತ್ತೆ ಅಂತ ಭಾವಿಸ್ಕೊಂಡು ಆ ಮಕ್ಕಳಿಗೆ ತಪ್ಪು ಮಾಹಿತಿಯನ್ನು ಅಥವಾ ತಪ್ಪು ಉತ್ತರಗಳನ್ನು ಹೇಳಬಾರ್ದು ಅಲ್ಲದೆ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಯೇ ಸರಿ ಇಲ್ಲ ಅಂತ ಮಕ್ಕಳಿಗೆ ಹೇಳಬಾರ್ದು ಜೊತೆಗೆ ನನಗೆ ಈ ಉತ್ತರ ಗೊತ್ತಾಗಲಿಲ್ವಲ್ಲ ನನಗೆ ಮಕ್ಕಳಿದ್ರು ಅಪಮಾನ ಆಯ್ತಲ್ಲ ಅಂತ ತನ್ನ ವೈಫಲ್ಯಕ್ಕೆ ನಾಚಿಕೆಯನ್ನು ಪಟ್ಕೊಳ್ಳೋದಾಗಲಿ ಮಾಡದೆ ಮಕ್ಕಳಿಗೆ ನೇರವಾಗಿ ಏನು ಹೇಳಬೇಕು ಅಂತಂದರೆ ಮುದ್ದು ಮಕ್ಕಳೇ ಈ ವಿಚಾರ ನಿಜಕ್ಕೂ ಹೊಸದಾಗಿದೆ ನೀವು ನಿಜವಾಗಿಯೂ ಒಂದು ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಿ ವೆರಿ ಗುಡ್ ನಿಜಕ್ಕೂ ಇದರ ಬಗ್ಗೆ ನಾನು ನಿಮಗೆ ತಿಳ್ಕೊಂಡು ಉತ್ತರ ಹೇಳ್ತೀನಿ ಅಂತ ಹೇಳಿ ನಂತರ ಬಲ್ಲವರಿಂದ ಅದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ವಿದ್ಯಾರ್ಥಿಗಳಿಗೆ ಉತ್ತರಿಸುವಂಥದ್ದು ಉತ್ತಮ ಶಿಕ್ಷಕನ ಲಕ್ಷಣ ಸ್ನೇಹಿತರೆ ಇದುವರೆಗೂ ನಾವು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಐದು ಸೂಪರ್ ಪ್ರಶ್ನೋತ್ತರಗಳ ವಿಸ್ತೃತ ವಿವರಣೆಯೊಂದಿಗೆ ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದೇವೆ ವಿಡಿಯೋ ನಿಮಗೆ ನಿಜವಾಗಿಯೂ ಇಷ್ಟ ಆಗಿದ್ದರೆ ನಾನು ಕೊಟ್ಟಿರತಕ್ಕಂಥ ಮಾಹಿತಿ ಸಮರ್ಪಕ ಅಂತ ನಿಮಗನಿಸಿದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಶೇರ್ ಮಾಡಿ ನೀವಿನ್ನೂ ನಮ್ಮ ಎಚ್ ಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಹೊತ್ತುವ ಮೂಲಕ ನಮ್ಮ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನನ್ನು ಪಡೆಯಿರಿ ಅಲ್ಲದೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಅನ್ನುವಂಥದ್ದನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು